Assalamualaikum warahmatullahi wabarakatuh. Bismillahirrahmanirrahim. Alhamdulillahi rabbil alamin wassalatu wassalamu ala sayyidil mursalin wa ala alihi wa sahbihi ajma'in amma ba'd. ವೇದಿಕೆಯಲ್ಲಿರುವ ಗಣ್ಯರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಮಿತ್ರ ಕೆ ಎಂ ಸಿದ್ದಿಕರ್ ಅವರೇ, ಅದೇ ರೀತಿ ಕುಳಿತಿರುವಂಥ ಮಿತ್ರರೇ, ಕೆ ಎಂ ಅಭಿಮಾನಿ ಬಳಗ ಇವರಿಂದ ಬಹುಮಾನ್ಯರಾದ ಕೆ ಎಂ ಸಿದ್ದಿಕರ್ ಅವರಿಗೆ ಹೇಳಿದಂತಹ ಒಂದು ಅಭಿನಂದನಾ ಸಮಾರಂಭವಾಗಿದೆ ಇದು. ಈಗಾಗಲೇ ಸಾಹಿತ್ಯದ ಕುರಿತು ಹಾಗೂ ಇನ್ನಿತರ ಅವರ ಬದುಕಿನ ಕುರಿತು ನಾವು ಕೇಳಿದ್ದೇವೆ. ಬರಹಗಾರರು ಯಾವ ರೀತಿ ಬರೆಯಬೇಕು, ಸಾಹಿತ್ಯ ಅಂದರೆ ಏನು ಎಂಬ ವಿಚಾರವಾಗಿ ಇಲ್ಲಿ ಸುದೀರ್ಘವಾದ ಚರ್ಚೆಗಳು ನಡೆದಿದೆ. ಆದ್ದರಿಂದ ಅದರ ಕುರಿತು ನಾನು ಮಾತನಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಈಗಾಗಲೇ ಬಹುಮಾನ್ಯರಾದ ಇಬ್ರಾಹಿಂ ಬಾವ ಹಾಜಿರವರು ಹೇಳಿದಂತೆ, ಪವಿತ್ರ ಇಸ್ಲಾಂ ಸಾಹಿತ್ಯಕ್ಕೆ ಬರಹಕ್ಕೆ ಅತ್ಯಂತ ಪ್ರೋತ್ಸಾಹ ಕೊಟ್ಟಂತಹ ಒಂದು ಧರ್ಮವಾಗಿದೆ. ಕುರ್ಆನ್ ಪವಿತ್ರ ಇಸ್ಲಾಮಿನ ಅಧಿಕೃತ ಗ್ರಂಥ ಕುರ್ಆನ್, ಅದರ ಅರ್ಥವೇ ಓದುವಂತಹ ಒಂದು ಗ್ರಂಥ ಎಂದಾಗಿದೆ. ಕುರ್ಆನ್ ಅಂದರೆ ಓದುವಂತಹ ಒಂದು ಗ್ರಂಥ. ಮುಸ್ಲಿಮರ ಅಧಿಕೃತವಾದ ಗ್ರಂಥದ ಹೆಸರೇ ಓದುವಿಕೆಗೆ ಪ್ರೇರಣೆ ನೀಡುವಂತಹ ಒಂದು ಹೆಸರಾಗಿದೆ. ಮಾತ್ರವಲ್ಲ, ಪವಿತ್ರ ಇಸ್ಲಾಮಿನಲ್ಲಿ ಅವತೀರ್ಣಗೊಂಡಂತಹ ಪ್ರಥಮ ವಾಕ್ಯ, ಈಗಾಗಲೇ ಹೇಳಿದಂತೆ ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ಓದುವಿಕೆಗೆ ಮತ್ತು ಬರೆಯುವಿಕೆಗೆ ಬರಹಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡುವಂತಹ ಒಂದು ಸೂಕ್ತವಾಗಿದೆ. ನಾನು ಭಾವಿಸ್ತೇನೆ ಪವಿತ್ರ ಇಸ್ಲಾಮಿನಲ್ಲಿರುವಂತಹ ಬರಹಗಾರರು, ಅಷ್ಟು ಬರಹಗಾರರು ಯಾವುದೇ ಇತರ ಧರ್ಮಗಳಲ್ಲಿ ಇರಲಾರದು ಅಂದಾಗಿದೆ ನನ್ನ ಭಾವನೆ. ಏಕೆಂದರೆ ಪವಿತ್ರ ಇಸ್ಲಾಮಿನಲ್ಲಿರುವಂತಹ ಒಬ್ಬ ವಿದ್ವಾಂಸರಾಗಿದ್ದಾರೆ ಬಹುಮಾನ್ಯರಾದ ಇಬ್ನೆ ಅಸಾಕಿರ್ ರಲಿಯಲ್ಲಾಹುನ್ರು. ಅವರು ಬರೆದಂತಹ ಒಂದು ಚರಿತ್ರ ಗ್ರಂಥ, ಅಷ್ಟು ಸುದೀರ್ಘವಾದಂತಹ ಒಂದು ಚರಿತ್ರ ಗ್ರಂಥ ಯಾವುದೇ ಇಷ್ಟರ ತನಕ ಎಲ್ಲೂ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸುಮಾರು 800 ಪುಟಗಳ 80 ಪಾರ್ಟ್ಗಳಿರುವಂತಹ ಒಂದು ಸುದೀರ್ಘವಾದ ಒಂದು ಗ್ರಂಥ ಇಬ್ನ್ ಅಸಾಕಿರ್ ರಲಿಯಲ್ಲಾಹುನ್ರು ಬರೆದಿದ್ದಾರೆ. ಅಷ್ಟೊಂದು ಸುದೀರ್ಘವಾದ ಚರಿತ್ರ ಗ್ರಂಥ ನಾನು ಇಲ್ಲಿ ಕೂಡ ನೋಡಲಿಲ್ಲ. ಹೀಗೆ ಪವಿತ್ರ ಇಸ್ಲಾಮಿನ ಗತಕಾಲದ ವಿದ್ವಾಂಸರು 1,000, 2,000, 3,000, 5,000 ಗ್ರಂಥಗಳನ್ನು ಬರೆದಂತಹ ವಿದ್ವಾಂಸರಾಗಿದ್ದಾರೆ. ಒಬ್ಬೊಬ್ಬರು ವಿದ್ವಾಂಸರ ಚರಿತ್ರೆಯನ್ನು ನೋಡುವಾಗ ಒಬ್ಬೊಬ್ಬರು 1,000, 2,000, 3,000 ಗ್ರಂಥಗಳನ್ನು ಬರೆದವರು. ಆದರೆ ನಾವು ಇವತ್ತು ಯಾಕೋ ಬರಹರಂಗದಲ್ಲಿ ತುಂಬ ಹಿಂದೆ ಬಿದ್ದಿದ್ದೇವೆ. ಇಸ್ಲಾಮಿನ ಗತಕಾಲದ ವಿದ್ವಾಂಸರು ಬರಹಗಾರರಾಗಿದ್ದರು, ಭಾಷಣಗಾರರಾಗಿದ್ದರು. ಆದರೆ ಇವತ್ತು ನಾವು ಹೆಚ್ಚು ಭಾಷಣಕ್ಕೆ ಪ್ರೋತ್ಸಾಹ ಕೊಡುತ್ತೇವೆ ವಿನ ಬರಹಕ್ಕೆ ಪ್ರೋತ್ಸಾಹ ಕೊಡುತ್ತಿಲ್ಲ. ಇದೊಂದು ನಗ್ನ ಸತ್ಯವಾಗಿದೆ. ಆದ್ದರಿಂದ ಆದರೆ ಈಗ ಅಂದರೆ ಇತ್ತೀಚೆಗಿನ ಕೆಲವು ವರ್ಷಗಳಲ್ಲಿ, ಒಂದು 5-6 ವರ್ಷಗಳ ಇಂದೀಚೆಗೆ ಈ ವಾಟ್ಸಪ್ ಆರಂಭವಾದ ನಂತರ ಹಲವಾರು ವಾಟ್ಸಪ್ ಬರಹಗಾರರು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಅವರ ಬರಹಗಳು ಕೇವಲ ವಾಟ್ಸಪ್ನಲ್ಲಿ ಮಾತ್ರ ಸೀಮಿತವಾಗಿದ್ದು ಇತರ ಪತ್ರಿಕೆಗಳಲ್ಲೋ ಅಥವಾ ಪುಸ್ತಕಗಳಲ್ಲೋ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ತುಂಬ ಉತ್ತಮವಾಗಿ ಬರೆಯುತ್ತಾರೆ, ವಾಟ್ಸಪ್ಗಳಲ್ಲಿ ತುಂಬ ಉತ್ತಮವಾಗಿ ಬರೆಯುತ್ತಾರೆ. ಆದರೆ ಅವರ ಬರಹವನ್ನು ಪ್ರಪಂಚದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆದ್ದರಿಂದ ವಾಟ್ಸಪ್ನಿಂದ ಹೊರಬಂದು ನಾವು ಪತ್ರಿಕೆಗಳಲ್ಲಿ, ಈಗಾಗಲೇ ಶಾಫಿ ಸಹೋದರ ಹೇಳಿದಂತೆ ಪತ್ರಿಕೆಗಳಲ್ಲಿ ಬರೆಯಲಿಕ್ಕೆ ಶುರು ಮಾಡಬೇಕು, ಅಲ್ಲಾಹು ಅನುಗ್ರಹಿಸಲಿ. ಆದರೆ ನಮ್ಮ ಕೆ ಎಂ ಸಿದ್ದಿಕರವರು, ಅವರ ಕುರಿತು ಒಂದು ಮಾತು ಹೇಳುವುದಾದರೆ, ನಿಜವಾಗಿಯೂ ಕೂಡ ಕೆ ಎಂ ಅಂದರೆ ನಾನು ಅರ್ಥ ನೋಡುವಂಥ ಒಂದು ವಾಕ್ಯ ಕರ್ನಾಟಕದ ಮುತ್ತು ಅಂತ. ಅಂದರೆ ಅಷ್ಟೊಂದು ಸುನ್ನಿ ಬರಹರಂಗದಲ್ಲಿ
ಒಂದು ಕ್ರಾಂತಿಯನ್ನ ಉಂಟು ಮಾಡಿದಂತಹ ಒಬ್ಬ ಬರಹಗಾರರಾಗಿದ್ದಾರೆ ಕೆ ಎಂ ಸಿದ್ದೀಕರವರು. ಯಾವಾಗಲೂ ಕೂಡ ಸಕಾಲಿಕವಾಗಿ ಬರೆಯುವಂತಹ ಒಂದು ಹವ್ಯಾಸವನ್ನು ಅವರು ಬೆಳೆಸಿದ್ದಾರೆ. ಬರಹಗಾರನು ಯಾವತ್ತೂ ಕೂಡ ಗತಕಾಲದ ಚರಿತ್ರೆಗಳನ್ನು ಮಾತ್ರ ಬರೆದುಕೊಂಡು ಕೂತರೆ ಸಾಲದು. ಸಕಾಲಿಕವಾಗಿ ವರ್ತಮಾನ ಕಾಲದಲ್ಲಿ ಯಾವುದೆಲ್ಲ ಸನ್ನಿವೇಶಗಳು ನಡೆಯುತ್ತಿದೆಯೋ, ಯಾವುದೆಲ್ಲ ವಿದ್ವಾನಗಳು ಇಲ್ಲಿ ಸಂಭವಿಸುತ್ತಿದೆಯೋ ಅದರ ಕುರಿತು ಸ್ಪಂದಿಸಬೇಕು, ಅದರ ಕುರಿತು ಬರೆಯಬೇಕು. ಯಾವಾಗಲೂ ಕೂಡ ಒಂದು ಪತ್ರಿಕೆಯಾಗಲಿ ಅಥವಾ ಒಂದು ಪುಸ್ತಕವಾಗಲಿ ಕೇವಲ ಗತಕಾಲದ ಚರಿತ್ರೆಗಳನ್ನ ಮಾತ್ರ ಬರೆಯುತ್ತಾ ಕೂತರೆ ಸಾಂದರ್ಭಿಕವಾಗಿ ಒಂದೊಂದು ಸಂದರ್ಭದಲ್ಲಿ ಯಾವುದೊಂದು ಘಟನೆ ಉಂಟಾಗುವ ಆ ಘಟನೆಯ ಕುರಿತು ಇಲ್ಲಿಯ ಜನಸಾಮಾನ್ಯರಿಗೆ ತಮ್ಮ ನಿಲುವುಗಳನ್ನು ಅದರ ಕುರಿತು ಚರ್ಚೆಗಳನ್ನ ಮಂಡನೆ ಮಾಡಬೇಕು. ಆ ರೀತಿ ಬರೆಯುವಂತ ಒಂದು ಹವ್ಯಾಸ ನಮ್ಮ ಕೆ ಎಂ ಸಿದ್ದೀಕರವರಿಗಿದೆ. ಅದು ಪವಿತ್ರ ಕುರ್ಆನ್ ಕೂಡ ಅದೇ ರೀತಿಯ ಒಂದು ಶೈಲಿಯನ್ನ ಸ್ವೀಕರಿಸಿದೆ. ಕೇವಲ ಗತಕಾಲದ ಚರಿತ್ರೆಗಳು ಮಾತ್ರ ಅಲ್ಲ, ಕುರ್ಆನ್ ಅಲ್ಲಿರುವುದು ವರ್ತಮಾನ ಕಾಲದ್ದು ಇದೆ, ಅದೇ ರೀತಿ ಫ್ಯೂಚರ್ನದು ಕೂಡ ಇದೆ. ಈ ಎಲ್ಲವನ್ನ ಒಗ್ಗೂಡಿಸಿದಂತ ಒಂದು ಮಹತ್ ಗ್ರಂಥವಾಗಿದೆ ಪವಿತ್ರ ಕುರ್ಆನ್. ಪವಿತ್ರ ಕುರ್ಆನ್ ನಿಜವಾಗಿ ಹೇಳುವುದಾದ್ರೆ ಕೆ ಎಂ ಸಿದ್ದೀಕರವರು ಹೇಳಿದಂತೆ ಪವಿತ್ರ ಕುರ್ಆನ್ ಸಾಹಿತ್ಯ ಸಂಪುಷ್ಟವಾದಂತ ಒಂದು ಗ್ರಂಥವಾಗಿದೆ. ಕುರ್ಆನ್ನ ಸಾಹಿತ್ಯದ ಬಗ್ಗೆ ಕಲಿಯಲಿಕ್ಕೆ ಮಾತ್ರ ಸಾವಿರಾರು ಗ್ರಂಥಗಳು ಇಲ್ಲಿ ರಚಿತವಾಗಿದೆ. ಕೇವಲ ಕುರ್ಆನ್ನ ಸಾಹಿತ್ಯಗಳು ಅದನ್ನು ಕಲಿಯಲಿಕ್ಕೆ ಸಾವಿರಾರು ಗ್ರಂಥಗಳನ್ನ ವಿದ್ವಾಂಸರು ರಚಿಸಿದ್ದಾರೆ. ಅಷ್ಟೊಂದು ಸಾಹಿತ್ಯ ಸಂಪುಷ್ಟವಾದಂತಹ ಒಂದು ಗ್ರಂಥವಾಗಿದೆ ಪವಿತ್ರ ಕುರ್ಆನ್. ಆದ್ದರಿಂದ ಆ ಸಾಹಿತ್ಯವನ್ನ ಹೊರ ಪ್ರಪಂಚಕ್ಕೆ ತಂದು ನಮ್ಮ ಇತರ ಸಮುದಾಯದರು ಕೂಡ ಸಾಹಿತ್ಯ ಅಂದ್ರೆ ಏನು, ಪವಿತ್ರ ಕುರ್ಆನ್ ಏನು ಎಂಬುದನ್ನ ನಾವು ಕಲಿಸಿಕೊಡಬೇಕು. ಕೆ ಎಂ ಸಿದ್ದೀಕರವರು ಸುನ್ನಿ ಪ್ರಪಂಚದಲ್ಲಿ ಅಥವಾ ನಮ್ಮ ಧಾರ್ಮಿಕ ಮಾತ್ರವಲ್ಲ, ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಎಲ್ಲಾ ಕ್ಷೇತ್ರದಲ್ಲಿಯೂ ಅವರು ತಮ್ಮ ಬರಹವನ್ನ ತಮ್ಮ ಕೈಯನ್ನ ಓಡಿಸಿದ್ದಾರೆ. ಈ ರೀತಿ ಎಲ್ಲ ಕ್ಷೇತ್ರದಲ್ಲಿಯೂ ಸ್ಪಂದನೆ ಮಾಡಿಕೊಂಡು ಅತ್ಯುತ್ತಮವಾಗಿ ಹಲವಾರು ವರ್ಷಗಳಿಂದ, ಸುಮಾರು 10-20 ವರ್ಷಗಳಿಂದ ಅವರು ಬರೆಯುತ್ತಾ ಇದ್ದಾರೆ. ಈಗಾಗಲೇ ಅವರು ಹೇಳಿದಂತೆ ಬಾಳಜ್ಯೋತಿ ಒಂದು ಪುಸ್ತಕ ಪ್ರಥಮವಾಗಿ ಅವರು, ನಾನು ಈಗ ನೆನಪಿಸ್ತಾ ಇದ್ದೇನೆ, ನಾನು ಉಚ್ಚರದಲ್ಲಿ ಕಲಿಯುತ್ತಾ ಇದ್ದಿರುವಾಗ ಅವರು ಈ ಬಾಳಜ್ಯೋತಿ ಎಂಬ ಪುಸ್ತಕವನ್ನು ಪ್ರಕಟಿಸಿದಾಗ ನಾನು ಅವರಿಗೆ ಒಂದು ಅಭಿನಂದಿಸುತ್ತಾ ಒಂದು 15 ವಯಸ್ಸಿಯ ಪೋಸ್ಟ್ ಕಾರ್ಡ್ ಅನ್ನ ನಾನು ಅವರಿಗೆ ಅವತ್ತು ರವಾನಿಸಿದ್ದೆ. ಅವರು ಅದಕ್ಕೆ ಉತ್ತರವನ್ನ ನೀವು ಕೂಡ ನೀಡಿದ್ರು. ಹಾಗೆ ಅವರ ಫಸ್ಟ್ ಪುಸ್ತಕದಿಂದ ಅವರ ಬರಹವನ್ನ ನಾನು ಗಮನಿಸ್ತಾ ಇದ್ದೇನೆ. ಅಲ್ಲಾಹು ಅವರಿಗೆ ಇನ್ನಷ್ಟು ಸಾಹಿತ್ಯ ಪ್ರಪಂಚದಲ್ಲಿ ಉನ್ನತಿಗೆ ಇರಲು ತೌಫೀಕ್ ನೀಡಲಿ ಅಂತ ಹೇಳುತ್ತಾ ನಮ್ಗೆಲ್ಲರಿಗೂ ಕೂಡ ಪ್ರೀತಿಪಾತ್ರರಾದ ಕೆ ಎಂ ರವರು, ಅಲ್ಲಾಹು ಅವರಿಗೆ ದೀರ್ಘಾಯುಸ್ಸನ್ನ ಕರುಣಿಸಲಿ. ಇನ್ನೂ ಕೂಡ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕಾಗಿ, ಸಾಮಾಜಿಕವಾಗಿ ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲಿಯೂ ದುಡಿಯಲು ಅಲ್ಲಾಹು ಅವರಿಗೆ ತೌಫೀಕನ್ನ ಕರುಣಿಸಲಿ ಅಂತ ಹೇಳಿಕೊಂಡು ಎಲ್ಲ ರೀತಿಯ ಅಭಿನಂದನೆಗಳನ್ನ ಅವರಿಗೂ ಈ ಸಮಾರಂಭಕ್ಕೂ ಹಾರೈಸುತ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟ ಈ ಕಾರ್ಯಕ್ರಮದ ಸಂಘಟಕರಿಗೆ ಎಲ್ಲ ರೀತಿಯ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.